ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಮೈ ಆಚಾರ್ಯ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುಂ ನೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸಮಸ್ತ ಜನತೆಗೆ ನಿಮ್ಮ ಆಚಾರ್ಯ ಶ್ರೀ ಗುರು ಪ್ರಕಾಶ್ ಗುರುಜಿ ಮಾಡುವ ನಮಸ್ಕಾರಗಳು. ಇನ್ನು ವೃಷಭ ರಾಶಿಯಲ್ಲಿ ಹುಟ್ಟಿದಂಥವರ ಈ ಶ್ರೀ ವಿಳಂಬಿನಾಮ ಸಂವತ್ಸರದ ಫಲ ಹೇಗಿರುತ್ತೆ ಅಂದರೆ, ವರ್ಷಾರಂಭದಿಂದ ವರ್ಷಾಂತದವರೆಗೆ ಶನಿಯು ಅಷ್ಟಮ ಸ್ಥಾನದಲ್ಲಿ ಸ್ಥಿತನಾಗಿ ಗುರು ಕೂಡ ಅಂತಹ ಶುಭ ಫಲವನ್ನು ವರ್ಷ ಮಧ್ಯದವರೆಗೆ ಅಷ್ಟೊಂದು ಶುಭ ಫಲವನ್ನು ನೀಡುವುದಿಲ್ಲ ಅಂತ ನಾವು ಕಾಣ್ಬೋದು. ಹಾಗಾಗಿ ವೃಷಭ ರಾಶಿಯಲ್ಲಿ ಹುಟ್ಟಿದಂಥವರಿಗೆ ಈ ಮೊದಲ ಅರ್ಧ ವರ್ಷ ಅಂದರೆ ಅಕ್ಟೋಬರ್ನವರೆಗೂ ಹೇಗಿರುತ್ತೆ ಅಂದರೆ, ಇಚ್ಛಿತ ಕಾರ್ಯಗಳಲ್ಲಿ ಅಡೆತಡೆಗಳು, ಕಾರ್ಯ ವಿಘ್ನಗಳಾಗ್ತಕ್ಕಂಥದ್ದು, ತೊಂದರೆಗಳಾಗ್ತಕ್ಕಂಥದ್ದು, ಹಣಕಾಸಿನಲ್ಲಿ ತೊಂದರೆಗಳು ಬರ್ತಕ್ಕಂಥದ್ದು, ಹಣಕಾಸಿನ ಮುಂಗಟ್ಟು ಬೀಳುವಂಥದ್ದು, ಹಣಕಾಸಿಗೆ ತುಂಬ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು, ವೃಥಾ ತಿರುಗಾಟವನ್ನು ಮಾಡ್ತಕ್ಕಂಥದ್ದು ಅಂದರೆ ಯಾವುದೋ ಒಂದು ಕೆಲಸ ಆಗಬೇಕು ಅಂತ ಹೋಗ್ತೀರಾ, ಕೆಲಸ ಆಗೋದಿಲ್ಲ, ಈ ರೀತಿಯಾಗಿರ್ತಕ್ಕಂತಹ ಒಂದು ಫಲಗಳನ್ನು ನಾವು ಈ ವರ್ಷ ಮಧ್ಯದವರೆಗೆ ಅಂದರೆ ಅಕ್ಟೋಬರ್ನವರೆಗೆ ನಾವು ಕಾಣ್ಬೋದು. ಅದೇ ರೀತಿಯಾಗಿ ವೃಥಾ ತಿರುಗಾಡ್ತಕ್ಕಂಥದ್ದು, ಮನೆಯಲ್ಲಿ ಆರೋಗ್ಯದ ಅನಾರೋಗ್ಯದ ಸಮಸ್ಯೆಗಳು ಕಾಡ್ತಕ್ಕಂಥದ್ದು, ತಮಗೂ ಕೂಡ ಅನಾರೋಗ್ಯದ ಸಮಸ್ಯೆ ಕಾಡ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟವನ್ನು ಕಾಣ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಕೆಲವು ಅಶುಭ ಫಲಗಳನ್ನು ನಾವು ನೋಡಬೇಕಾಗತ್ತೆ ವೃಷಭ ರಾಶಿಯವರಿಗೆ. ಆದರೆ ವರ್ಷ ಮಧ್ಯದ ನಂತರ ಅಂದರೆ ಗುರು ಬದಲಾವಣೆಯ ನಂತರ ಅಕ್ಟೋಬರ್ನ ನಂತರ ವೃಷಭ ರಾಶಿಯವರಿಗೆ ಸ್ವಲ್ಪದರ ಮಟ್ಟಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಸ್ಥಿರತ್ವ ಸಿಗುವಂಥದ್ದು, ಸ್ವಲ್ಪದ ಮಟ್ಟಿಗೆ ಅನುಭವಿಸಿದಂತಹ ಕಷ್ಟ ನಷ್ಟಗಳೇನಿದೆ ಅದಕ್ಕೆ ಸ್ವಲ್ಪ ಪರಿಹಾರ ರೂಪದಲ್ಲಿ ಏನೋ ಒಂದು ಹಣಕಾಸಿನ ಸ್ವಲ್ಪ ಅದರ ಮಟ್ಟಿಗೆ ಅಭಿವೃದ್ಧಿಯನ್ನು ಕಾಣುವಂತಹ ಒಂದು ಫಲಗಳು ನಾವು ಕಾಣ್ಬೋದು. ಆದರೆ ಈ ವರ್ಷ ಆರಂಭದಿಂದ ಮಧ್ಯದವರೆಗೆ ವೃಷಭ ರಾಶಿಯವರಿಗೆ ನಿಜಕ್ಕೂ ಸ್ವಲ್ಪ ತೊಂದರೆಯ ದಿನಗಳು, ಕಷ್ಟದ ದಿನಗಳು ಅಂತ ನಾವು ಕಾಣ್ಬೋದು. ಅದೇ ರೀತಿ ವರ್ಷ ಮಧ್ಯದ ನಂತರ ಅಂದರೆ ಅಕ್ಟೋಬರ್ನ ನಂತರ ಸ್ವಲ್ಪದರ ಮಟ್ಟಿಗೆ ಶುಭ ಫಲವನ್ನು ಸಹ ಕಾಣುವಂಥ ಒಂದು ಶುಭ ಫಲಗಳನ್ನು ನಾವು ಕಾಣುವಂಥದ್ದನ್ನು ನೋಡ್ಬೋದು. ವಿಶೇಷವಾಗಿ ವೃಷಭ ರಾಶಿಯವರು ಈ ವಿಳಂಬಿನಾಮ ಸಂವತ್ಸರದಲ್ಲಿ ನವಗ್ರಹಗಳ ಅಂದರೆ ಗುರು ಮತ್ತು ಶನಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಇಷ್ಟದೇವತೆ ಮತ್ತು ಮನೆದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅದೇ ರೀತಿಯಾಗಿ ನವಗ್ರಹ ಪ್ರದರ್ಶನೆ ಮಾಡ್ತಕ್ಕಂಥದ್ದು, ಇಷ್ಟದೇವತೆ ಅಥವಾ ಮನೆ ದೇವರ ದೇವಸ್ಥಾನಕ್ಕೆ ಆಗಾಗ ಹೋಗಿ ಬರ್ತಾ ಇರ್ತಕ್ಕಂಥದ್ದು, ಅಥವಾ ತಮ್ಮ ಗುರುಗಳು ಯಾರಾದರೂ ಇದ್ದರೆ ಆ ಗುರುಗಳ ಆಶೀರ್ವಾದವನ್ನು, ವಿಶೇಷವಾಗಿ ಅವರ ಆಶೀರ್ವಾದವನ್ನು ಈ ಸಮಯದಲ್ಲಿ ಅವರಿಗೆ ಫಲ ತಾಂಬೂಲ ದಕ್ಷಿಣಾದಿಗಳನ್ನು ಕೊಟ್ಟು ಅವರಿಂದ ಒಂದು ಆಶೀರ್ವಾದವನ್ನು ಪಡೀತಕ್ಕಂಥದ್ದು, ಅಥವಾ ಅವ್ರನ್ನ ಮನೆಗೆ ಕರೆಸ್ಕೊಂಡು ಅವರಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದವನ್ನು ಪಡೀತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡೋದ್ರಿಂದ ಸ್ವಲ್ಪದರ ಮಟ್ಟಿಗಾದರೂ ವೃಷಭ ರಾಶಿಯವರಿಗೆ ಒಂದು ಉತ್ತಮ ಫಲವನ್ನು ಪಡಿತಕ್ಕಂಥ ಒಂದು ಯೋಗ ಇದೆ. ಹಾಗಾಗಿ ವೃಷಭ ರಾಶಿಯವರು ಯಾವುದೇ ನಿರಾಶೆಯನ್ನು ಪಟ್ಕೊಂಡೆ ವರ್ಷ ಮಧ್ಯದವರೆಗೆ ಅಂದರೆ ಅಕ್ಟೋಬರ್ನವರೆಗೆ ಸ್ವಲ್ಪ ಕಷ್ಟಗಳಿರ್ತವೆ, ಅದನ್ನು ನಿಭಾಯಿಸ್ಕೊಂಡು ಹೋದರೆ ನಂತರ ಅಶುಭ ದಿನಗಳ ನಂತರ ಶುಭ ದಿನಗಳು ಬಂದೇ ಬರಲೇಬೇಕು. ಹಂಗಾಗಿ ಶುಭ ದಿನಗಳು ಕೂಡ ಬಂದೇ ಬರುತ್ತೆ. ಹಾಗಾಗಿ ತಮಗೆ ಈ ಒಂದು ವರ್ಷಾರಂಭದಲ್ಲಿ ಸ್ವಲ್ಪ ಇರ್ತಕ್ಕಂಥ ಕಷ್ಟಗಳನ್ನು ನಿಭಾಯಿಸುವಂತಹ ಧೈರ್ಯ ಆ ಪರಮಾತ್ಮ ನೀಡಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿ ವರ್ಷದ ಮಧ್ಯದ ನಂತರ ತಮಗೆ ಶುಭ ಫಲ ಕೂಡ ಇರೋದರಿಂದ ಆಗ ಇನ್ನೂ ಹೆಚ್ಚಿನ ಒಂದು ಶುಭ ಫಲಗಳು ತಮಗೆ ಸಿಗಲಿ ಅಂತ ಕೂಡ ನಾನು ಪರಬ್ರಹ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ನಾನು ಹೇಳಿದಂಥ ಈ ಸಣ್ಣ ಪುಟ್ಟ ಪರಿಹಾರಗಳೇನಿದ್ದಾವೆ, ಗುರುಗಳನ್ನು ಹೋಗಿ ಅವರ ದರ್ಶನ ಮಾಡ್ತಕ್ಕಂಥದ್ದು, ಗುರುಗಳಿಗೆ ಫಲ ತಾಂಬೂಲ ದಕ್ಷಿಣೆ ವಸ್ತ್ರಸಹಿತವಾಗಿ ಫಲ ತಾಂಬೂಲ ದಕ್ಷಿಣೆಗಳನ್ನು ನೀಡ್ತಕ್ಕಂಥದ್ದು, ಈ ರೀತಿಯಾಗಿ ಕಾರ್ಯಗಳನ್ನು ಮಾಡೋದು, ಮತ್ತು ನವಗ್ರಹ ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥದ್ದು, ಇವೆಲ್ಲ ಮಾಡೋದ್ರಿಂದ ಇಷ್ಟದೇವತೆ ಮನೆದೇವರನ್ನು ದರ್ಶನ ಮಾಡೋದರಿಂದ ತಮ್ಮ ಈ ಕಷ್ಟಗಳೇನಿದ್ದಾವೆ ಸ್ವಲ್ಪ ದೂರವಾಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ತಾವು ಆ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಸುಖಮಯವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ಬೋದು. ಇದು ವೃಷಭ ರಾಶಿಯ ಶ್ರೀ ವಿಳಂಬಿನಾಮ ಸಂವತ್ಸರದ ಫಲಾಫಲ. ವಿಳಂಬಿನಾಮ ಸಂವತ್ಸರದಲ್ಲಿ ಆರೋಗ್ಯ ಭಾಗ್ಯ ಸಕಲವು ತಮಗೆ ಪ್ರಾಪ್ತಿಯಾಗಲಿ ಅಂತ ನಾನು ಪರಬ್ರಹ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಲೋಕ ಸಮಸ್ತ ಸುಖಿನೋ ಭವಂತು, ಓಂ ಸ್ವಸ್ತಿ. ಬಿ
ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ, ಸಲಹೆ ಸಂದೇಶಗಳಿಗಾಗಿ ಕಾಮೆಂಟ್ ಮಾಡಿ. ಹೆಚ್ಚಿನ ಅಪ್ಡೇಟ್ಗಾಗಿ ನಮ್ಮ ಮಾಯಾಚಾರ್ಯ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.